ಸಿನಿಮಾದ ಕ್ಲಾಪ್ ಅಂತ ಮಾಡಿದ್ದು ನಂದೇ ಲವ್ ಬರ್ಡ್ಸ್ ಲಾಸ್ಟ್ ನನ್ನ ಸಿನಿಮಾನೇ ಕ್ಲಾಪ್ ಮಾಡಿಬಿಟ್ಟು ಹೋಗಿದ್ದು ಅಲ್ಲಿ ಅವತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕ್ಲಾಪ್ ಬೋರ್ಡ್ ಮಾಡ್ತಿಬಿಟ್ಟಿದ್ರು ಥರಡ್ ಟೂ ಅವರ್ಸ್ ತ್ರೀ ಅವರ್ಸ್ ಆಯಿತು ಅದಕ್ಕೂ ಅವರು ಏನೂ ಬೇಜಾರು ಮಾಡ್ಕೊಂಡು ನಮ್ಮ ಚಂದ್ರು ಸಿನಿಮಾ ಅಂತ ಅಲ್ಲೇ ಕಾದು ನಿಂತ್ಕೊಂಡು ಕ್ಲಾಪ್ ಹೊಡೆದು ಅಲ್ಲೇ ಊಟ ಮಾಡಿಕೊಂಡು ಏ ನಮ್ಮ ಚಂದ್ರು ಸಿನಿಮಾ ಚಂದ್ರು ನಿಮ್ಗೆ ಒಳ್ಳೇದಾಗಲಿ ಏನು ಬೇಕು ನಾನು ಸಹಾಯ ಮಾಡ್ತೀನಿ ಆರಾಮಾಗಿ ಮಾಡು ನಮ್ಮ ಸಿನಿಮಾ ನಿಮ್ಗೆ ಒಳ್ಳೇದಾಗ್ತದೆ ಅಷ್ಟೊಂದು ನಗ್ನಗ್ತಾ ತುಂಬ ಚೆನ್ನಾಗಿರೋರು ನಾನು ಒಂದೊಂದು ಸರಿ ಗುಂಡು ಗಿಂಡು ಹಾಕ್ಬಿಟ್ಟು ರಾತ್ರಿ ಹೊತ್ತು ಮಾಡ್ಬಿಡ್ತದೆ 12 ಗಂಟೆಗೆ ಫೋನ್ ಏನೋ ಗುಂಡು ಹಾಕ್ಬಿಟ್ಟಿದ್ದೇನೋ ಮಲಗೋ ಬೆಳಗ್ಗೆ ಶೂಟಿಂಗ್ ಐತೆ ಶೂಟಿಂಗ್ ಹತ್ರ ಬಾರ ಮಾತಾಡೋಣ ಅಂತ ಒಂದು ದಿವ್ಸಕ್ಕೆ ಕೋಪ ಮಾಡ್ಕೊಂಡಿದ್ದಿಲ್ಲ ಆಮೇಲೆ ಅವ್ರಿಗೆ ಬರ್ತಾ ಇದ್ದಿದ್ದ ಕೋಪ ನಾನು ನೋಡಿ ಇಲ್ಲ ಇವತ್ತಿವ್ರಿಗೆ ಆ ಥರ ಕೋಪ ಬರೋದು ಅವ್ರಿಗೆ ಹಂಗೆ ಬಂದ್ಬಿಟ್ಟು ಯಾರನ್ನು ಬೈತಾರಲ್ಲ ಯಾರನ್ನು ಹೊಡಿತಾರಲ್ಲ ಅವ್ರ ಎಕ್ಸ್ಪ್ರೆಷನ್ ಹಿಂಗೆ ನೋಡಿದ್ರೆ ಇಡೀ ಸೆಟ್ ಸೈಲೆಂಟ್ ಆಗೋದು ಅವ್ರ ಮುಖ ಹಂಗೆ ಎಕ್ಸ್ಪ್ರೆ ಆ ಥರ ಅಣ್ಣವ್ರು ಮಾಡೋರಂತೆ ಇವ್ರು ನಾನು ನೋಡ್ಬಿಟ್ಟು ಅವತ್ತು ಒಂದು ದಿವಸ ನಾನು ಗಾಬರಿ ಬಿದ್ದುಬಿಟ್ಟೆ ಆ ಥರ ಎಕ್ಸ್ಪ್ರೆಷನ್ ಅವರು ಏನೋ ನಾವು ತೀಟೆ ಗಲಾಟೆ ಮಾಡ್ತಾಯಿದ್ರೆ ಹ್ಯಾಕ್ ಮಾಡೋವಾಗ ಸುಮ್ಮನೆ ಹಿಂಗೆ ತಿರುಗಿ ನೋಡೋರು ಅಷ್ಟೇ ಆ ಕೋಪ ಬೇರೆ ಈ ಶಿವನದು ಮೂರನೇ ಕಣ್ಣು ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಹಂಗಿರೋರು ಅವತ್ತು ಪೂರ್ತಿ ಯಾರೂ ಮಾತಾಡ್ತಾ ಇರಲಿಲ್ಲ ಅಷ್ಟು ಆರೆಂಜ್ ಕೋಪ ಬರೀ ಭಾಸನ ನಗೋದು ಮಾತ್ರ ನೋಡಿರೋ ಅವ್ರ ಕೋಪ ನಾನು ನೋಡಿದ್ದೀವಿ ಆಮೇಲೆ ಅವರಿಂದ ಕಲಿಯೋವಂಥದ್ದು ತುಂಬ ಇದೆ ಪುಸ್ತಕದ ಭಂಡಾರ ಅವರು ಇಷ್ಟು ಕಲಿತರೂ ಸಾಲದು ಅವ್ರ ನಗುಲೆ ಅಷ್ಟು ಕಲಿಬೋದು ಏನೇ ಮಾತಾಡಿದ್ರು ಒಂದು ದಿವಸಕ್ಕೆ ನನ್ನ ಹತ್ರ ಇಷ್ಟು ವರ್ಷ ಸ್ನೇಹಿತರು ಒಂದು ದಿವಸ ಇವತ್ತು ಒಂದು ಮಾತು ಬೈದವರಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದು ಇದು ಯಾರನ್ನ ಅವನು ಇವನು ಅಂತ ಅಂದ್ಬಿಟ್ರೆ ಯಾರನ್ನ ದೊಡ್ಡವ್ರು ಬಂದರೆ ಎದ್ದು ನಿಂತ್ಕೊಂಬಿಡೋರು ಮತ್ತೆ ಕೂತ್ಕೊಳ್ಳಿ ಬಿಡ್ರಿ ಯಾರು ದೊಡ್ಡವರು ಏಜಲ್ಲಿ ದೊಡ್ಡವ್ರು ಕಣ್ಣವರು ರೆಸ್ಪೆಕ್ಟ್ ಕೊಡಬೇಕು ನೀನು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದೀಯಲ್ಲೋ ಎದ್ದೋಳು ಹಂಗೆಲ್ಲ ಮಾಡಬಾರ್ದು ಅಯ್ಯಾ ನಿಮ್ಮ ಪಾಂಡಿಗೂ ಮಾಡಿರಿ ಎದ್ದೋಳು ಎದ್ದೋಳು ಬೈಯೋರು ಹಂಗೆಲ್ಲ ದೊಡ್ಡವರು ಅವ್ರ ಏಜಿಗೆ ಮರ್ಯಾದೆ ಕೊಡು ದೊಡ್ಡವ್ರ ಗೌರವದಿಂದ ಕಾಣು ಅದು ಅವ್ರ ತಂದೆಯಿಂದ ಬಂದಿದ್ದ ಬಂದೋಳಿ ಅವರು ಆ ದೊಡ್ಡವರು ಅವರು ಅವ್ರು ಕೂತ್ಕೊಳ್ಳೋರಿಗೂ ಇವ್ರು ಕೂತ್ಕೊತಾರಲಿಲ್ಲ ಯಾರು ದೊಡ್ಡವ್ರು ನಮ್ಮಿಂದ ಏಜಲ್ಲಿ ದೊಡ್ಡವರು ಆಮೇಲೆ ಊಟ ತಿಂಡಿ ಅಂದರೆ ನಾನೇನ ಬಿರಿಯಾನಿ ತಿನ್ನಬೇಕು ಅಂದರೆ ಬನಶಂಕರಿ ಹತ್ರ ನಮ್ಮ ಮನೆ ಜಯನಗರ ಮುಂದೆನೇ ಶಿವಾಜಿ ಬನಶಂಕರಿ ಬಿರಿಯಾನಿ ತುಂಬ ಇಷ್ಟ ಅವ್ರಿಗೆ ಚಂದ್ರಬಾಬು ಬಿರಿಯಾನಿ ಶೂಟಿಂಗ್ ಸ್ಪಾಟಿಗೆ ನಾನು ಪಟ್ಟ ಪಟ್ಟ ಅಂತ ಬಾಕ್ಸ್ ಹಾಟ್ ಬಾಕ್ಸ್ ತೊಗೊಂಡೋಗಿ ಏನೇ ಕೆಲಸ ತೊಗೊಂಡೋಗಿ ಕೊಟ್ಬಿಟ್ಟು ತಿಂದ್ಬಿಟ್ಟು ಏನು ಮಾಡ್ತಾನಮ್ಮ ಅವನು ಶಿವಾಜಿ ಬಿರಿಯಾನಿ ಬಾ ಸಖತ್ತಾಗಿ ಮಾಡ್ತಾನ ತಿನ್ನೋರು ಎಂಜಾಯ್ ಮಾಡಿಕೊಂಡು ಒಂದೊಂದು ಸರಿ ಅಲ್ಲಿ ಬಂದುಬಿಟ್ರು ಆ ಕಡೆ ಸೌತ್ ಬೆಂಗಳೂರು ಸೌತ್ ಬಂದರೆ ನನಗೆ ಫೋನ್ ಅವರು ಚಂದ್ರ ಒಳ್ಳೆ ಕಾಫಿ ಎಲ್ಲೋ ತಿಂಡಿ ಇಲ್ಲೋ ಅಂದರೆ ತಿಂಡಿ ಇಲ್ಲಿ ಸಿದ್ದಪ್ಪ ದೋಸೆ ಅಂತ ತುಂಬ ಫೇಮಸ್ಸು ಆ ಸಿದ್ದಪ್ಪ ಹತ್ರ ಅಂದರೆ ಅರ್ಧ ದೋಸೆ ರೈಸ್ ತುಂಬ ಏನು ರೀ ವೆಜಿಟೇರಿಯನ್ ಬಾತ್ ಕೊಟ್ಟರೆ ಬಿರಿಯಾನಿ ಕೊಟ್ಟಂಗೆ ಕೊಡ್ತೀರಾ ನೀವು ಅರ್ಧ ಮಸಾಲೆ ದೋಸೆನೇ ಕೊಡೋದು ತುಂಬ ಫೇಮಸ್ ಅಲ್ಲಿ ಅದು ತಿನ್ನೋರು ಮೈಯಾಸ್ ಜಯನಗರ್ ಬಂದರೆ ಮೈಯಾಸ್ ಕಾಫಿ ಕೊಡಿಸೋ ಬರ್ತಾನೆ ಎಲ್ಲಿದ್ದೀರಪ್ಪ ಜಯ ಸೌತನ್ ಸರ್ಕಲ್ ಇದ್ದೀನಿ ನಾನು ಮನೆ ಶೇವಿಂಗ್ ಮಾಡಿಸ್ತಾ ಇದ್ದೆ ಒಂದು ಸಲೂನಲ್ಲಿ ಸರಿ ಬಂದ್ಬಿಟ್ಟೆ ಸೌತಂಡಿಂದ ಅಲ್ಲಿ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಅವ್ನು ಅರ್ಧನೇ ಶೇವ್ ಮಾಡಿದ್ದು ಸೊ ಒರೆಸ್ಕೊಂಡು ಅಟ್ಲ ಕ್ರೀಮೆಲ್ಲ ಪಟ್ಟಂತ ಗಾಡಿ ಟೂ ವೀಲರಲ್ಲಿ ಹಂಗೆ ಹೋಗಲ್ಲಿ ನಿಂತ್ಕೊಂಡಿದ್ರೆ ಕಾರಲ್ಲಿ ಕೂತ್ಕೊಂಡಿದ್ದ ಇದೇನು ಅರ್ಧ ಮಾಡಿದ್ಯ ಇದು ಅರ್ಧ ಎಲ್ಲೋ ಯಾವ ಹತ್ರ ಮಾಡಿದ್ದೋ ಏ ಗುಬಾಲ್ ಅನ್ನೋರು ಈಗ ನನ್ನ ಹತ್ರ ಜೊತೆನೇ ಗುಬಾಲ್ ಗಿಬಾಲ್ ಅಂತ ಮಾತಾಡೋದಿಲ್ಲ ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ ಅವರು ಇಲ್ಲಪ್ಪ ಸರ್ ನೀವು ಬರ್ತಾ ಇದ್ದ ಅಯ್ಯೋ ನಾನು ಬಂದರೆ 5-2 ನಿಮಿಷ ನಾನು ನಿಂತ್ಕೊತಾ ಇದ್ದೆ ಇಲ್ಲ ಶೇವಿಂಗ್ ಅಂತ ಬಂದ್ಬಿಟ್ಟೆ ಅಪ್ಪ ಜೇನು ಕಾಫಿ ಕುಡಿದ್ಬಿಟ್ಟು ಅಲ್ಲೇ ಆಮೇಲೆ ಏನಾರ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋರು ಹಿಂಗೆ ಮಾಡಬೇಕು ಈ ಥರ ಸಿನಿಮಾ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಬೇಕು ನೋಡ್ಬೇಕು ಇಡೀ ಕನ್ನಡ ಸಿನಿಮಾ ಕನ್ನಡದವರು ಏನು ಅಂತ ತೋರಿಸ್ಬೇಕು ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡ್ತಾರಲ್ಲ ಅವರು ಆಮೇಲೆ ನಗ್ನಗ್ತಾ ಇರೋರು ತಮಾಷೆ ಆಗಿರೋರು ಯಾರನ್ನು ಆ ಪಿಕ್ಚರ್ ನೋಡ್ದ ಈ ಪಿಕ್ಚರ್ ನೋಡ್ದ ಆಮೇಲೆ ಕೆಲವು ರೆಫರೆನ್ಸ್ ಕಳಿಸೋರು ನೆಟ್ಫ್ಲಿಕ್ಸಲ್ಲಿ ಈ ಸಿನಿಮಾ ನೋಡು ನಾನು ಇಂಗ್ಲೀಷ್ ಸಿನಿಮಾ ಅಲ್ಲ ಅವರಿಂದ ನೋಡಿ ಅವ್ರು ಇದು ಇದು ಅಂತ ಹೇಳಿದ್ರೆ ಅದನ್ನು ನೋಡ್ಕೊಂಡು ಕೂತ್ಕೊತಾ ಇದ್ದೆ ಅಮೆಝಾನಲ್ಲಿ ಈ ಸಿನಿಮಾ ನೋಡು ನಾನು ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ನನಗೆ ಅವರಿಂದಲೇ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿದೆ ಸಿನಿಮಾ ಇವರು ಯಾವ್ಯಾವ ಥರ ಸೀರೀಸ್ ಎಲ್ಲ ನಾನು ನೋಡ್ತಾನೆ ಇರಲಿಲ್ಲ ಬಿಡಿ ನನಗೆ ಅವರೇ ಈ ಸೀರೀಸ್ ನೋಡು ಈ ಸೀರೀಸ್ ಚೆನ್ನಾಗಿದೆ ನಿನಗೆ ಇಷ್ಟ ಆಗುತ್ತೆ ನಿನಗೆ ಸ್ವಲ್ಪ ಆ್ಯಕ್ಷನ್ನು ಈ ಥರದ್ದೆಲ್ಲ ಇಷ್ಟ ನಿನಗೆ ಈ ಥರದ್ದು ಇಷ್ಟ ನೀನು ನೋಡಿ ನಿನಗೆ ಇಷ್ಟ ಆಗುತ್ತೆ ಅಂತ ಆ ಥರದ್ದೆಲ್ಲ ನನ್ನ ಸಿನಿಮಾ ರೆಫರೆನ್ಸ್ ಕೊಡೋರು ಸಿನಿಮಾ ಅಷ್ಟೇ ತುಂಬ ಸಿನಿಮಾ ಏನು ಕೊಡೋರು ಆಮೇಲೆ ತುಂಬ ಕಲಿಯೋದವ್ರ ಹತ್ರ ತುಂಬ ಆಯ್ತು ನಾವೇನು ಅಷ್ಟು ಕಲೀಲಿಲ್ಲ ಅವ್ರ ಹತ್ರ ಕಲ್ತಿದ್ರೆ ಚೆನ್ನಾಗಿದೆ ದೇವರು ನಮ್ಮಂಥ ನತದೃಷ್ಟ ಯಾರು ಇಲ್ಲ ಅನಿಸುತ್ತೆ ಅಷ್ಟು ಹತ್ರ ಇದ್ದು ತುಂಬ ನೋವಾಗುತ್ತೆ ತುಂಬ ಜಾಲಿಯಾಗಿರೋರು